ಜಿಲ್ಲೆಯ ಎಸ್ಡಿಎಂ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಆರೋಗ್ಯಕರ ಉಸಿರಾಟಕ್ಕೆ ಪೂರಕವಾಗುವ ಗಾಳಿ ಶುದ್ಧೀಕರಣ ಯಂತ್ರ ಶ್ವಾಸ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಯಂತ್ರಕ್ಕೆ ಡಿಎಸ್ಟಿ ಗವರ್ನಮೆಂಟ್ ಇಂಡಿಯಾ ಸಹಯೋಗದಲ್ಲಿ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ಸಂಸ್ಥೆ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಇಂಡಿಯಾ ಇನೋವೇಷನ್ ಚಾಲೆಂಜ್ ಡಿಸೈನ್ 2018 ಮನ್ನಣೆ ದೊರೆತಿದ್ದು, ವಿದ್ಯಾರ್ಥಿಗಳಿಗೆ ಬಹುಮಾನದ ಜೊತೆಗೆ 20 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಅನುದಾನವೂ ದೊರೆತಿದೆ. ಶ್ವಾಸ ಅನ್ನೋ ಪ್ರಾಡಕ್ಟನ್ನು ನಾವೊಂದು 6-7 ತಿಂಗಳ ಮೊದಲು ಡೆವಲಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ. 6-7 ತಿಂಗಳ ಎಫರ್ಟ್ಸ್, ಮಕ್ಕಳು ಏನೆಲ್ಲ ವರ್ಕ್ ಮಾಡಿದ್ರು ನಮ್ಮ ಜೊತೆ, ಇಲ್ಲಿ ನಮ್ಮ ಗೈಡ್ಲೈನ್ಸಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಅವಾರ್ಡ್ ತಗೊಂಡಿದ್ದಾರೆ. ಅವರಿಗೆ ಹೊಸ ಕಂಪನಿ ಸ್ಟಾರ್ಟ್ ಮಾಡಿಕೊಂಡು, ಈ ಸ್ಟಾರ್ಟಪ್ ಅಂತ ಅಂತಾರೆ, ಆ ಥರದ್ದೊಂದು ಮಾಡಿಕೊಂಡು ಈ ಪ್ರಾಡಕ್ಟನ್ನು ಮಾರ್ಕೆಟಿಗೆ ತರಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು 20 ಲಕ್ಷದ ಫಂಡಿಂಗ್ ಆಗಿದೆ. 1 ವರ್ಷದ ಮಟ್ಟಿಗೆ IIM ಇನ್ಕ್ಯುಬೇಷನ್ ಅಂತ, ಅಂದರೆ ಅವರಿಗೆ ಬೇಕಾದ್ರೆ ತರಬೇತಿ ಎಲ್ಲ ಸಿಗುತ್ತೆ. ಅಲ್ಲಿ ನಾವು ಯಾವಾಗ ಬೇಕಾದ್ರೂ ಅವರು ಮಾರ್ಕೆಟ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಏನಾದರೂ ಯೂಸ್ ಮಾಡಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕನ್ಸಲ್ಟೇಷನ್ ತಗೋಬೋದು. ದೇಶದ ಪ್ರತಿಷ್ಠಿತ IIT, NIT ತಾಂತ್ರಿಕ ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜುಗಳ ಸುಮಾರು 15,000 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ವಿವಿಧ ಸುತ್ತುಗಳಲ್ಲಿ ಅರ್ಹತೆ ಗಳಿಸಿದ ಮೇಲೆ ಅಂತಿಮವಾಗಿ 30 ತಂಡಗಳ ಪ್ರಾಜೆಕ್ಟ್ ಫೈನಲ್ಗೆ ಆಯ್ಕೆಯಾಗಿತ್ತು. ಅವುಗಳಲ್ಲಿ ಟಾಪ್ 10 ಪ್ರಾಜೆಕ್ಟ್ಗಳಿಗೆ ಇಂಡಿಯಾ ಇನೋವೇಷನ್ ಚಾಲೆಂಜ್ ಡಿಸೈನ್ 2018 ಮನ್ನಣೆ ನೀಡಿ ಅಭಿವೃದ್ಧಿ ಅನುದಾನವನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ನಾವು ಈ ಪ್ರಾಡಕ್ಟನ್ನು ಮಾರುಕಟ್ಟೆಗೆ ಉತ್ತಮ ರೀತಿ ಹಾಗೂ ಕಡಿಮೆ ದರದಲ್ಲಿ ತರುತ್ತಿದ್ದೇವೆ. ಹಾಗೆಯೇ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಈ ಪ್ರಾಡಕ್ಟನ್ನು ಮಾರುಕಟ್ಟೆಯಲ್ಲಿ ಕೂಡ ನೋಡಬಹುದು ಹಾಗೂ ನೀವು ಖರೀದಿಸಬಹುದು. ಕಳೆದ ವರ್ಷವೂ ಉಜಿರೆ ಎಸ್ಡಿಎಂ ತಾಂತ್ರಿಕ ಮಹಾವಿದ್ಯಾಲಯದ ರೈತ ಮಿತ್ರ ತಂಡ ಈ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಹಾಗೂ ಅನುದಾನ ಗೆದ್ದಿತ್ತು. ಈ ಬಾರಿಯ ಗೆಲುವಿನೊಂದಿಗೆ ಸಂಸ್ಥೆ ಸತತ 2ನೇ ಬಾರಿ ಗೆದ್ದು ರಾಷ್ಟ್ರ ಮನ್ನಣೆ ಪಡೆದ ಸಂಭ್ರಮದಲ್ಲಿದೆ. This is how we at SDMIT Ujre identify talents and nurture them right from the beginning. I mean to say from the first year level and bring them on the path of success. ವಿದ್ಯಾರ್ಥಿಗಳ ತಂಡ ನಿರ್ಮಿಸಿರುವ ಶ್ವಾಸ್ ಯಂತ್ರ ಮನೆಯ ವಾತಾವರಣದಲ್ಲಿ ಗಾಳಿಯಲ್ಲಿ ಸೇರಿರುವ ಧೂಳು, ಹೊಗೆ ಮೊದಲಾದ ಕಲ್ಮಶಗಳನ್ನು ಶುದ್ಧೀಕರಿಸುತ್ತದೆ. ಈ ಯಂತ್ರದಲ್ಲಿ ಶುದ್ಧ ಗಾಳಿಯ ಜೊತೆಗೆ ವಾತಾವರಣದ ಉಷ್ಣತೆ ನಿಯಂತ್ರಣದ ವ್ಯವಸ್ಥೆಯೂ ಇದ್ದು ಸ್ಪರ್ಧೆಯಲ್ಲಿ ತೀರ್ಪುಗಾರರ ಗಮನ ಸೆಳೆದಿತ್ತು. ಜೊತೆಗೆ ವಿದ್ಯುತ್ ಮತ್ತು ಸೋಲಾರ್ ಬಳಕೆಯಿಂದ ಕಾರ್ಯನಿರ್ವಹಿಸುವಂತೆ ಯಂತ್ರ ರೂಪಿಸಲಾಗಿದೆ. ಸೋಲಾರ್ ಏರ್ ಕಂಡೀಷನಿಂಗ್ ಇದ್ದದಕ್ಕೆ 1 ಲಕ್ಷದ ಮೇಲೆ ಉಂಟು ಪ್ರೈಸ್. ಆ್ಯಂಡ್ ಸೋಲಾರ್ ಪ್ಯೂರಿಫಿಕೇಷನ್ಗೆ 10,000 ಉಂಟು. ನಾವು ಅದೆರಡನ್ನು ಮಿಕ್ಸ್ ಮಾಡಿ 15,000 ಸೇಲ್ ಮಾಡ್ತಿದ್ದೇವೆ. ಮಾರುಕಟ್ಟೆಯಲ್ಲಿರುವ ದುಬಾರಿ ಗಾಳಿ ಶುದ್ಧೀಕರಣ ಯಂತ್ರಗಳಿಗೆ ಹೋಲಿಸಿದರೆ ಈ ಶ್ವಾಸ್ ಯಂತ್ರ ಅತ್ಯಂತ ಕಡಿಮೆ ದರದಲ್ಲೇ ನಿರ್ಮಾಣವಾಗುತ್ತದೆ. ಈ ಕಾರಣಕ್ಕಾಗಿಯೇ ಮುಂದೆ ಮಾರುಕಟ್ಟೆಯಲ್ಲಿ ಈ ಯಂತ್ರ ಬಿಡುಗಡೆ ಮಾಡುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು 20 ಲಕ್ಷಗಳ ಅಭಿವೃದ್ಧಿ ಪ್ರೋತ್ಸಾಹ ಧನ ನೀಡಲಾಗಿದೆ. ಮನೆಯಲ್ಲಿ ಎಲ್ಲಿ ಬೇಕಾದ್ರೆ ಹಿಡ್ಕೊಂಡು ಹೋಗಿ, ಎಲ್ಲಿ ಸ್ವಿಚ್ ಬೋರ್ಡ್ ಇದೆ ಅಲ್ಲಿ ಬೇಕಾದ್ರೆ ಕನೆಕ್ಟ್ ಮಾಡಿ ಅಲ್ಲಿ ಸಹ ವರ್ಕ್ ಮಾಡ್ಬೋದು. ಮತ್ತೆ ಇದು ಮೇನ್ಲಿ ನಾವು ಮಾಡಿದ ಹೇಗಂದ್ರೆ ಸೋಲಾರ್ ಇಂದ ವರ್ಕ್ ಆಗುವ ಹಾಗೆ, ಸೋಲಾರ್ ಇಂದ ಇದರದ್ದು ಬ್ಯಾಟ್ರಿ ಚಾರ್ಜ್ ಮಾಡಿ ವರ್ಕ್ ಮಾಡ್ಬೋದು. ಮತ್ತೆ ಇದಕ್ಕೆ ನಾವೊಂದು ಆ್ಯಪ್ ರೆಡಿ ಮಾಡಿದ್ದೇವೆ, ಅಪ್ಲಿಕೇಶನ್. ಅದರಲ್ಲಿ ನಾವು ಅದು GSM ಕನೆಕ್ಟ್ ಆಗಿರ್ತದೆ. ನಾವು ಆ ಆ್ಯಪ್ ಇಂದ ಮೆಸೇಜ್ ಕಳಿಸಿದೆ, ಆನ್ ಅಂತ ಮೆಸೇಜ್ ಕಳಿಸಿದೆ, ನಮ್ದು ಇಲ್ಲಿ AC ಆನ್ ಆಗ್ತದೆ, ಆಫ್ ಅಂತ ಕಳಿಸಿದೆ, ಇಲ್ಲಿ ಆಫ್ ಆಗ್ತದೆ. ಮತ್ತೆ ನಮಗೆ ಅಲ್ಲಿ ಟೆಂಪರೇಚರ್ ಎಷ್ಟು ಅಂತ ನೋಡಬೇಕು ಅಂತಂದ್ರೆ ಅಲ್ಲಿ ಟೆಂಪರೇಚರ್ ಅಂತ ಕಳಿಸಿದೆ, ಅದು ವಾಪಸ್ ನಿಮಗೆ ಆ ರೂಮಲ್ಲಿ ಎಷ್ಟು ಟೆಂಪರೇಚರ್ ಉಂಟು ಅದು ವಾಪಸ್ ಕಳಿಸ್ತದೆ. ಉಜಿರೆ SDM ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಾನಿಕ್ಸ್ ವಿಭಾಗದ ಪ್ರೊಫೆಸರ್ ಮಹೇಶ್ ಮಾರ್ಗದರ್ಶನದಲ್ಲಿ ಈ ಪ್ರಾಜೆಕ್ಟ್ ಅಭಿವೃದ್ಧಿಪಡಿಸಲಾಗಿದೆ. ಎಲೆಕ್ಟ್ರಾನಿಕ್ಸ್ ವಿಭಾಗದ ಅಶ್ವಿನಿ ಕಾಮತ್, ಅಶ್ವಿನಿ MS, ಎಲೆಕ್ಟ್ರಿಕಲ್ ವಿಭಾಗದ ನಿಶಾಂತ್ ನಾಯಕ್ ಮತ್ತು ಮೆಕ್ಯಾನಿಕಲ್ ವಿಭಾಗದ ನರೇಶ್ ಹೊಳ್ಳ ಶ್ವಾಸ್ನ ರೂವಾರಿಗಳು. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಟ್ಟು ಪ್ರಸನ್ನ ಜೊತೆ ನವೀನ್ ವಿಟ್ಲ, ನಮ್ಮೂರ ವಾರ್ತೆ.